ಅಪ್ಪು ಬಾಸ್ ಅಂದರೆ ನಂಗೆ ನಿಜರು ತುಂಬ ತುಂಬ ಇಷ್ಟ. ಅಭಿಶಾಪಿ ಬಡೆ ಅಂತ ಹೇಳೋದಕ್ಕಿಂತ ನಂಗೆ ನಿಜ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವ್ರನ್ನ. ಈ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರ ಫೋಟೋ ನೋಡೋದಕ್ಕಿಂತ ನಾನು ಅವ್ರನ್ನ ಲೈವಲ್ಲಾದರೂ ನೋಡ್ಬೋದಿತ್ತ, ಇಲ್ಲ ಅಂದರೆ ಅವ್ರ ಮೂವೀಸ್ ಅವ್ರು ನೋಡ್ಬೋದಿತ್ತ, ಅಪ್ಕಮಿಂಗ್ ಮೂವೀಸ್ ಅವ್ರು ಇರ್ಬೋದಿತ್ತ ಅನ್ನೋ ಆಸೆ ತುಂಬ ಇದೆ. ಬಟ್ ಆದರೆ ತುಂಬ ದುಃಖ ಆಗುತ್ತೆ ಹೇಳಿದಕ್ಕಂದರೆ ಅಲ್ಲೂ ಬರುತ್ತೆ. ಬಟ್ ಆದರೂ ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು ಸರ್, ನಿಮ್ಮ ತುಂಬ ಮಿಸ್ ಮಾಡ್ಕೊತೀನಿ, ನೀವು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರಬೇಕು ಅಂತ ಹೇಳ್ಕೊತೀನಿ ಅಷ್ಟೇ, ಬೇರೇನು ಇಲ್ಲ. ನಾಳೆ ಅವ್ರದ್ದು ಹುಟ್ಟಿದ್ದಿನ, ಒಳ್ಳೆ ಶುಭಕಾರ್ಯ ಅಂತ ಅನಿಸ್ತೈತಿ. ಅಂದರೆ ಒಂಥರ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಬೇಜಾರ. ಅವ್ರು ಇದ್ದಾಗಂತರೂ ಬರೋಕ್ಕಾಗಲಿಲ್ಲ, ನೋಡೋಕ್ಕಾಗಲಿಲ್ಲ. ಅವ್ರ ಅಣ್ಣ ಶಿವರಾಜ್ ಕುಮಾರ್ ಸರ್ ಅದಾರಲ್ಲ, ಅವರು ಕುಪ್ಟೂರವರು, ನಾವು ಅನ್ವಟ್ಟಿ ಅಲ್ಲೇ ಅಕ್ಕಪಕ್ಕನೇ ನಮ್ಮೂರು. ಆದರೂ ಈ ಥರ ನೋಡೋಂಗಾಯ್ತಲ್ಲ ಅಂತ ಬೇಜಾರಾಯಿತು. ಇಂಥ ಒಳ್ಳೆ ವ್ಯಕ್ತಿ ಸಿಗಲ್ಲ, ಎಷ್ಟು ದಾನ ಧರ್ಮ ಎಲ್ಲ ಒಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಇದ್ದಾಗ ಗೊತ್ತಾಗಲಿಲ್ಲದ್ರು ಅವ್ರು ಹೋದಾಗ ಇಷ್ಟಂದಮೇಲೆ ಮನುಷ್ಯ ಇಷ್ಟು ಬೇಗ ಹೋಗಬಾರ್ದಾಗಿತ್ತು. ಅವರು ನೆನಪು ಮರೆಯೋಕ್ಕಾಗ್ತಾ ಇಲ್ಲ, ಇವ್ರಿಗೆ ನೆನಪು ಹೋಗ್ತಾ ಇಲ್ಲ, ಯಾವ ಇದಕ್ಕೂ ಹೋಗ್ತಾ ಇಲ್ಲ. ಅದೇ ಹೇಳ್ತಾರಲ್ಲ ಜನ, ಸೂರ್ಯಚಂದ್ರ ಇರುವವರೆಗೂ ಇವ್ರ ಹೆಸರು ಶಾಶ್ವತವಾಗಿರುತ್ತೆ. ಹೇಳಬೇಕು ಅಂದರೆ ಭಾರಿ ಒಳ್ಳೆ ವ್ಯಕ್ತಿ, ಒಳ್ಳೆ ಇದು. ಅತ್ತೆ ತಂದೆ ತಾಯಿ ಹೇಗಿದ್ದರು ಹಾಗೆ ಮಗನೂ ಹಾಗೆ ಆದರು. ಒಳ್ಳೆ ಜೀವನ, ಒಳ್ಳೆ ಸಾರ್ಥಕ, ಇಲ್ಲಿ ಬಂದಿದ್ದಂತರ ಸಾರ್ಥಕ ಆಯಿತು. ಅಶ್ವಿನಿ ಮೇಡಮ್ ಅಂತರೂ ಅವ್ರಿಗೆ ನೋಡಿದ್ದೇ ಇಲ್ಲ ನಾವು, ಭಾರಿ ಒಳ್ಳೆ ಹೆಣ್ಮಗಳು, ಒಳ್ಳೆ ಸ್ಟ್ರಾಂಗ್ ಹೆಂಗಸು, ಭಾರಿ ಅಂದರೆ ಭಾರಿ ಒಳ್ಳೆಯವರು. ಅವ್ರಿಗೆ ನೋಡಿದರೆ ಹಿಂಗಿರಬೇಕಲ್ಲ ಅಂತ ಅನಿಸುತ್ತೆ. ಭಾರಿ ಸ್ಟ್ರಾಂಗ್ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯದು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ, ಇಬ್ಬರು ಹೆಣ್ಮಕ್ಳಿಗೂ ಒಳ್ಳೆ ಜೀವನ ಆಗಲಿ ಅವ್ರದ್ದು. ಆಮೇಲೆ ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ ಹಬ್ಬದ ಶುಭಾಶಯಗಳು ಅಪ್ಪು ಸರ್. ಯಲಹಂಕದಿಂದ ಬಂದಿದ್ದೀವಿ ನಾವು, ಪುನೀತ್ ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ನಾನು ಹುಟ್ಟಿದಾಗಿಂದನೂ ಅವ್ರ ಅಪ್ಪು ಮೂವಿ ನೋಡ್ಬಿಟ್ಟೆ ದೊಡ್ಡ ಫ್ಯಾನ್ ಆಗಿದ್ದೀನಿ. ಅವರಂದರೆ ನಂಗೆ ತುಂಬ ಇಷ್ಟ. ಅವ್ರ ಮಕ್ಕ ಅಂತರೂ ಕೊನೆಗೂ ನೋಡಿಲ್ಲ ನಾವು, ಅದಕ್ಕೆ ಸಮಾಧಿ ಹತ್ರ ಬಂದಿದ್ದೀವಿ. ಇಷ್ಟು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಬರ್ತಡೇ ಎಲ್ಲರೂ ಊರೇ ಹಬ್ಬ ಮಾಡುತ್ತೆ. ಅವ್ರಿಗೆಲ್ಲರೂ ಮನೆಯಲ್ಲಿ ದೇವ್ರ ಅಂತ ಪೂಜೆ ಮಾಡ್ತಾರೆ. ಇಲ್ಲೂ ಎಲ್ಲರೂ ನಾಳೆ ದೇವ್ರಿಗೆ ಬರುತ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಪುನೀತ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ನಾವು ನೋಡ್ತಾನೆ ಬಂದಿದ್ದೀವಿ ಅವ್ರನ್ನ. ಅವರು ಬಿಟ್ಟೋಗಿದ್ದಕ್ಕೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವರು ಹೋಗಿದ್ದಾರೆ ಅಂತ ನಮಗೆ ಅನಿಸೋದೇ ಇಲ್ಲ ಇವಾಗ್ಲೂ. ಸೊ ಮಿಸ್ ಯು ಅಪ್ಪು. ಸರಿ, ಹ್ಯಾಪಿ ಬರ್ಡೇ.